Hello, my dear students. So last class only, I had shown one video link in which there was a clear introduction with respect to modern periodic table. So there are the properties now hang arrangement body of elements now. It is mainly classified on the basis of increase in atomic number. So that is called as a modern periodic law. It states that the physical and chemical properties of elements are periodic functions of their atomic number. ಇದು ಸ್ಟೇಟ್ಮೆಂಟ್ ಏನು ಮಾಡರ್ನ್ ಪಿರಿಯಡಿಕ್ ಲಾ. ಸೊ ಅದ್ರ ತಕ್ಕಂಗೆ ಸೊ ವಿಡಿಯೋ ಒಂದು ಕೂಡ ನಾನು ಎಲ್ಲ ನಿನ್ನೆ ಲಿಂಕ್ ಒಳಗೆ ತೋರಿಸಿದ್ದೀನಿ. ಇನ್ನು ಅದರೊಳಗೆ ಏನೋ ಡೌಟ್ಸ್ ಇಲ್ಲ ಅಂತ ತಿಳ್ಕೊತೀನಿ. ಸೊ ವಿಡಿಯೋಸ್ ಎಲ್ಲ ನೋಡಿದ್ದೀರಿ ಎಲ್ಲರೂ ಅಂದ್ಕೊಂತೀನಿ. ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಮಾಡಬೇಕಾದ್ರೆ ವಿಲ್ ಸ್ಟಡಿ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ರೈಟ್. ಸೊ ಪಿರಿಯಡಿಕ್ ಟೇಬಲು, ಸೊ ದಿಸ್ ಯು ಕ್ಯಾನ್ ಸಿ ಹಿಯರ್ ಪಿರಿಯಡಿಕ್ ಟೇಬಲ್. ಇಟ್ ಇಸ್ ಕಾಲ್ಡ್ ಆಸ್ ಮಾಡರ್ನ್ ಪಿರಿಯಡಿಕ್ ಟೇಬಲ್ ಆರ್ ಲಾಂಗ್ ಫಾರ್ಮ್ ಪಿರಿಯಡಿಕ್ ಟೇಬಲ್. ಸೊ ಆಗಲೇ ಹೇಳ್ದಂಗೆ ಪಿರಿಯಡಿಕ್ ಟೇಬಲ್ ಇಸ್ ಕ್ಲಾಸಿಫೈಡ್ ಇನ್ ಟು 4 ಬ್ಲಾಕ್ಸ್, ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಗ್ರೂಪ್ 3 ಟು ಗ್ರೂಪ್ 12 ಆರ್ ಕಾಲ್ಡ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಆ್ಯಂಡ್ ಗ್ರೂಪ್ 13 ಟು ಗ್ರೂಪ್ 18 ಆರ್ ಕಾಲ್ಡ್ ಆಸ್ ಪಿ ಬ್ಲಾಕ್ ಎಲಿಮೆಂಟ್ಸ್, ಆ್ಯಂಡ್ ಲ್ಯಾಂಥನಾಯ್ಡ್ ಆ್ಯಂಡ್ ಆಕ್ಟಿನೈಡ್ ಸೀರೀಸ್ ಆರ್ ಕಾಲ್ಡ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ವಿದ್ಯಾರ್ಥಿಗಳು ಹೇಳ್ದಂಗೆ ಇಲ್ಲಿ ಕಲರ್ ಕೂಡ ಇಂಡಿಕೇಟ್ ಮಾಡ್ತಾವೆ ನೋಡಿ. ಸೊ ಪರ್ಪಲ್ ಲೈಕ್ ಇನ್ ಕೇಸ್ ಇಟ್ ಈಸ್ ಆನ್ ಆಲ್ಕಲಿ ಮೆಟಲ್ಸ್ ರೈಟ್, ಇವು ಆಲ್ಕಲೈನ್ ಅರ್ತ್ ಮೆಟಲ್ಸು ರೈಟ್. ಸೊ ಇಲ್ಲೆಲ್ಲ ಕಲರ್ ಬೇಸ್ಡ್ ಅಪಾನ್ ಆಕ್ಟಿನಾಯ್ಡ್ಸ್, ಹಿಯರ್ ಇಟ್ ಇಸ್ ಇ ದೇರ್ ವಿತ್ ರೆಡ್ ಕಲರ್. ಸೊ ಇವೆಲ್ಲ ಆಸ್ ಯು ಕ್ಯಾನ್ ಸಿ, ಸೊ ಇಯರ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಪಿರಿಯಡಿಕ್ ಟೇಬಲ್ ಮೋಸ್ಟ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್ಸ್. ಸೊ ವೆನ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಆಫ್ ದ ಪಿರಿಯಡಿಕ್ ಟೇಬಲ್ ಆಲ್ ದ ಮೆಟಲ್ಸ್ ಆರ್ ಬೀಂಗ್ ಚೇಂಜ್ಡ್ ಇನ್ ಟು ನಾನ್ ಮೆಟಲ್ಸ್. ಹೌದಾ? ಸೊ ಇಲ್ಲಿ ನಾನ್ ಮೆಟಲ್ಸ್ ಕೂಡ ನೋಡ್ಬೋದು ರೈಟ್. ಸೊ ನಾನ್ ಮೆಟಲ್ಸ್ ಇಲ್ಲಿ ಬ್ಲೂ ಕಲರ್ ಇದೆ, ಸೊ ಯು ಕ್ಯಾನ್ ಸಿ ಇಯರ್ ದೇ ಆರ್ ಚೇಂಜಿಂಗ್ ಇನ್ ಟು ನಾನ್ ಮೆಟಲ್ಸ್. ಸೊ ಹೆಂಗ್ ದಿಸ್ ಸ್ಟೇಟ್ಸ್ ಆರ್ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಸ್ಟೇಟ್ ಅಥವಾ ಚೇಂಜ್ ಇನ್ ಸ್ಟೇಟ್ ಅಂತ ಕರಿತೀವಿ. ಹೌದಾ? ಸೊ ಇದ್ರ ಬಗ್ಗೆ ಇಂಟ್ರಡಕ್ಷನ್ ಆಲ್ರೆಡಿ ಆಗಿದೆ. ಸೊ ಇನ್ ಇಯರ್ ಆಲ್ಸೋ ಸಮ್ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ಸ್ ಆಫ್ ಮೆಟಲಾಯ್ಡ್ಸ್ ರೈಟ್. ಸೊ ಲೈಕ್ ಸಿಲಿಕಾನ್, ಇಲ್ಲಿ ಗ್ರೀನ್ ಕಲರ್ ಏನು ನೋಡ್ತಾ ಇದ್ರಲ್ಲ, ಹಿಯರ್ ವಾಟ್ ಯು ಆರ್ ಸೀಯಿಂಗ್ ದ ಗ್ರೀನ್ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಅರ್ಸೆನಿಕ್, ಆಂಟಿಮನಿ, ಟೆಲ್ಯೂರಿಯಂ ಆ್ಯಂಡ್ ಪೊಲೋನಿಯಂ, ಇವೆಲ್ಲ ಏನದ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಮೆಟಲಾಯ್ಡ್ಸ್. ಸೊ ಮೆಟಲಾಯ್ಡ್ಸ್ ಅಂದರೆ ದೀಸ್ ಆರ್ ಹ್ಯಾವಿಂಗ್ ದ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ವಿದ್ಯಾರ್ಥಿಗಳೇ, ಇದ್ರ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ, ಬೇಸಿಕ್ ಕ್ಲಾಸಸ್ ಒಳಗೂ ಹೇಳಿ, ಮತ್ತೆ ಐ ಹ್ಯಾವ್ ಆಲ್ಸೋ ಟೋಲ್ಡ್ ಹೌ ಟು ಐಡೆಂಟಿಫೈ ದ ಎಲಿಮೆಂಟ್, ಇಟ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್ ಆ್ಯಂಡ್ ವಿಚ್ ಪಿರಿಯಡ್. ಸೊ ಯಾವ ಎಲಿಮೆಂಟು ಎಷ್ಟನೇ ಗ್ರೂಪು ಮತ್ತು ಎಷ್ಟನೇ ಪಿರಿಯಡ್ ಅಂತಂದು ಹೆಂಗೆ ಕಂಡಿಡಬೇಕಂದ್ರೂ ಕೂಡ ನಾನು ಹೇಳಿದ್ದೀನಿ. ಸೊ ಅದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಯು ಕ್ಯಾನ್ ಗೋ ವಿತ್ ಪ್ರಿವಿಯಸ್ ವೀಡಿಯೋಸ್, ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಚೆಕ್ ಇಟ್ ಅಪ್. ಓಕೆ, ದೆನ್ ಕಮಿಂಗ್ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಲಾಂಗ್ ಫಾರ್ಮ್ ಪಿರಿಯಡಿಕ್ ಟೇಬಲ್ ಅಥವಾ ಮಾಡರ್ನ್ ಪಿರಿಯಡಿಕ್ ಟೇಬಲ್ದು ಲಿಮಿಟೇಷನ್ಸ್ ಏನು ಅಥವಾ ಡಿಸ್ಅಡ್ವಾಂಟೇಜಸ್ ಏನು ಅಥವಾ ಡಿಮೆರಿಟ್ಸ್ ಏನು. ಸೊ ವಿಲ್ ಸ್ಟಡಿ ಒನ್ ಬೈ ಒನ್. ಇನ್ ದ ಲಾಂಗ್ ಫಾರ್ಮ್ ಆಫ್ ದ ಪಿರಿಯಡಿಕ್ ಟೇಬಲ್ ದ ಪೊಸಿಷನ್ ಆಫ್ ಹೈಡ್ರೋಜನ್ ಸ್ಟಿಲ್ ರಿಮೈನ್ಸ್ ಅನ್ಸರ್ಟನ್. ನೋಡಿ ವಿದ್ಯಾರ್ಥಿಗಳು, ಇದು ಮೆಂಡಲೀಸ್ ಒಳಗೂ ಪ್ರಾಬ್ಲಮ್ ಆಗಿತ್ತು, ಇನ್ನು ಲಾಂಗ್ ಫಾರ್ಮ್ ಪಿರಿಯಡಿಕ್ ಟೇಬಲ್ ಒಳಗೂ ಪ್ರಾಬ್ಲಮ್ ಆಗಿದೆ. ಯಾಕಂತಂದರೆ ಪೊಸಿಷನ್ ಆಫ್ ಹೈಡ್ರೋಜನ್, ಸೊ ಹೈಡ್ರೋಜನ್ ಎಲ್ಲಿ ಪೊಸಿಷನ್ ಮಾಡ್ಯಾರ, ಯು ಕ್ಯಾನ್ ಸಿ ಆರ್ ದ ಪಿರಿಯಡಿಕ್ ಟೇಬಲ್. ಸೊ ಇಟ್ ಈಸ್ ದ ಫಸ್ಟ್ ಎಲಿಮೆಂಟ್. ಹೌದಾ? ಸೊ ಬಟ್ ಇಟ್ ಹ್ಯಾಸ್ ದ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಬಟ್ ಇಟ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಇನ್ ದ ಮೆಟಲ್ಸ್. ಹೌದಾ? ದಟ್ ಈಸ್ ಒನ್ ಆಫ್ ದ ಪ್ರಾಬ್ಲಮೆಟಿಕ್ ವಿತ್ ರೆಸ್ಪೆಕ್ಟ್ ಟು ಆರ್ ಡಿಮೆರಿಟ್ಸ್ ವಿತ್ ರೆಸ್ಪೆಕ್ಟ್ ಟು ಲಾಂಗ್ ಫಾರ್ಮ್ ಪಿರಿಯಡಿಕ್ ಟೇಬಲ್. ಬಟ್ ಐಸೋಟೋಪಿಕ್ ಫಾರ್ಮ್ಸ್ ಕ್ಲಿಯರ್ ಆಯಿತು, ಮೆಟಲ್ಸ್ ಒಳಗೆ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ಸ್ ವಾಸ್ ನಾಟ್ ಗಿವನ್. ಬಟ್ ಇಲ್ಲಿ ಹೈಡ್ರೋಜನ್ ಅಟಮ್ ನಂಬರ್ ಒಂದೇ ಅದ, ಸೊ ಐಸೋಟೋಪ್ಸ್ ಒಳಗೆ ಅಟಮ್ ನಂಬರ್ ಸೇಮ್ ಇರ್ತದೆ, ಬಟ್ ಮಾಸ್ ನಂಬರ್ ಡಿಫ್ರೆಂಟ್ ಇರ್ತದೆ. ಸೊ ದಟ್ ಪ್ರಾಬ್ಲಮ್ ವಾಸ್ ಸಾಲ್ವ್, ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಯದ. ಬಟ್ ಈಗ ಏನು ಪ್ರಾಬ್ಲಮ್ ಬಂತಂದ್ರೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ ಎರಡು ಪ್ರಾಪರ್ಟಿ ಹೈಡ್ರೋಜನ್ ಇರೋದ್ರಿಂದ ಹೈಡ್ರೋಜನ್ ಪೊಸಿಷನ್ ಅನ್ಸರ್ಟನ್ ಅದ, ಫಿಕ್ಸ್ ಇಲ್ಲ ರೈಟ್. ಸೊ ದಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್. ದೆನ್ ಸೆಕೆಂಡ್ ಡ್ರಾಬ್ಯಾಕ್ ವಿತ್ ರೆಸ್ಪೆಕ್ಟ್ ಟು ಲಾಂಗ್ ಫಾರ್ಮ್ ಪಿರಿಯಡಿಕ್ ಟೇಬಲ್ ಏನಂದ್ರೆ, ದ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಡು ನಾಟ್ ಫೈಂಡ್ ಎ ಪ್ಲೇಸ್ ಇನ್ ದ ಮೇನ್ ಬಾಡಿ ಆಫ್ ದ ಟೇಬಲ್, ದೇ ಆರ್ ಪ್ಲೇಸ್ಡ್ ಸೆಪ್ರೇಟ್ಲಿ. ಅಂದರೆ ಅರ್ಥ ಏನು ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಪಿರಿಯಡಿಕ್ ಟೇಬಲ್ ಒಳಗೆ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಅಟಾಮಿಕ್ ನಂಬರು ದೇರ್ ಇಸ್ 56. ಹೌದಾ? 56 ಆದಮೇಲೆ 57 ಇಲ್ಲಿಂದ ಕಂಟಿನ್ಯೂ ಮಾಡ್ಯಾರ. ಸೊ ವಿಚ್ ಇಸ್ ಔಟ್ ಆಫ್ ದ ಪಿರಿಯಡಿಕ್ ಟೇಬಲ್ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸಾಕ್ಟ್ ಆಗಿ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ಗೆ ಕರೆಕ್ಟ್ ಪೊಸಿಷನ್ ಪಿರಿಯಡಿಕ್ ಟೇಬಲ್ ಒಳಗೆ ಸಿಕ್ಕಿಲ್ಲ, ಅದೇ ಸೆಕೆಂಡ್ ಡ್ರಾಬ್ಯಾಕ್ ವಿತ್ ರೆಸ್ಪೆಕ್ಟ್ ಟು ದ ಲಾಂಗ್ ಫಾರ್ಮ್ ಪಿರಿಯಡಿಕ್ ಟೇಬಲ್. ನೋಡಿ 57 to 71 ಲ್ಯಾಂಥನೈಡ್ಸ್ ಅದ, 89 to 103 ಆಕ್ಟಿನೈಡ್ಸ್ ಅವ, ಇವೆರಡು ಸೆಪ್ರೇಟ್ ಇಟ್ಟಾರ ಪಿರಿಯಡಿಕ್ ಟೇಬಲ್ ಇಂದ ಹೊರಗಿಟ್ಟಾರ. ಸೊ ದರ್ ಇಸ್ ನೋ ಪರ್ಟಿಕ್ಯುಲರ್ ಪ್ಲೇಸ್ ವಿತ್ ರೆಸ್ಪೆಕ್ಟ್ ಟು ದ ಮೇನ್ ಪಿರಿಯಡಿಕ್ ಟೇಬಲ್. ಸೊ ಅದಕ್ಕೆ ವಿದ್ಯಾರ್ಥಿಗಳು, ದೀಸ್ ಆರ್ ದ ಡ್ರಾಬ್ಯಾಕ್ಸ್ ರಿಲೇಟೆಡ್ ಟು ದಟ್ ಆಫ್ ದ ಲಾಂಗ್ ಫಾರ್ಮ್ ಪಿರಿಯಡಿಕ್ ಟೇಬಲ್ ಅಥವಾ ಮಾಡರ್ನ್ ಪಿರಿಯಡಿಕ್ ಟೇಬಲ್ ರೈಟ್. ಇನ್ನು ವೆರಿ ಇಂಪಾರ್ಟೆಂಟ್, ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದರೆ, ಐ ಯು ಪ್ಯಾಕ್ ನಾಮಿನೇಚರ್ ಆಫ್ ಎಲಿಮೆಂಟ್ಸ್ ವಿತ್ ಝೆಡ್ ಗ್ರೇಟರ್ ದೆನ್ 100. ಏನಿದು ಝೆಡ್ ಅಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ ವಿದ್ಯಾರ್ಥಿಗಳೇ,
elemental representation vaga z is indicated with atomic number hauda so IUPAC nomenclature of elements with atomic number greater than 100 so 100 kinta hechigi iruvanta atomic numbers ge hang name martivi hauda so illi ond table ide nodi in table antandre iga aa 100 digit olaga athwa 100 kinta mele iddaga onnondu digit igu onnondu root word athwa root word anta ivunu about root word hauda so 10th olaga odidre nomenclature so root word navu indicate martivi udaharanege ಝೀರೋ ಏನಾದರೂ ಡಿಜಿಟ್ ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಿಲ್ ಅಂತ ಕರಿತೀವಿ ರೂಟ್ ವರ್ಡ್ ನೋಡಿ ವಿದ್ಯಾರ್ಥಿಗಳು ಒಂದೇ ಕಾರ್ಬನ್ ಇತ್ತಂದ್ರೆ ಮಿತ್ ಎರಡು ಕಾರ್ಬನ್ ಇತ್ತಂದ್ರೆ ಈತ್ ಮೂರು ಕಾರ್ಬನ್ ಇತ್ತಂದ್ರೆ ಪ್ರೋಪ್ ಸೊ ಹಂಗೆ ಒನ್ ಝೀರೋ ಡಿಜಿಟ್ ಇತ್ತಂದ್ರೆ ರೂಟ್ ವರ್ಡ್ ಏನಾಗುತ್ತೆ ನಿಲ್ ಅಂತ ಬರುತ್ತೆ ಸೊ ಇನ್ನ ಡಿಜಿಟ್ ಒನ್ ಇತ್ತಂತಂದ್ರೆ ಅನ್ ಅಂತ ಕರಿತೀವಿ ಹೌದಾ ಡಿಜಿಟ್ ಟೂ ಇತ್ತಂದ್ರೆ ಬೈ ಡಿಜಿಟ್ ತ್ರೀ ಇತ್ತಂದ್ರೆ ಟ್ರೈ ಡಿಜಿಟ್ ಫೋರ್ ಇತ್ತಂದ್ರೆ ಕ್ವಾಡ್ ಡಿಜಿಟ್ ಫೈವ್ ಇತ್ತಂದ್ರೆ ಪೆಂಟ್ ಡಿಜಿಟ್ ಸಿಕ್ಸ್ ಇತ್ತಂದ್ರೆ ಹೆಗ್ಸ್ ಡಿಜಿಟ್ ಸೆವೆನ್ ಇತ್ತಂದ್ರೆ ಸೆಪ್ಟ್ ಡಿಜಿಟ್ ಏಟ್ ಇತ್ತಂದ್ರೆ ಆಕ್ಟ್ ಡಿಜಿಟ್ ನೈನ್ ಇತ್ತಂದ್ರೆ ಎನ್ ಹೌದಾ ಸೊ ವಿದ್ಯಾರ್ಥಿಗಳೇ ಈ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಒನ್ ಹಂಡ್ರೆಡ್ ಅಂಡ್ ಟೂ ಏನು ಅಟಮಿಕ್ ನಂಬರ್ ಬರುತ್ತಲ್ಲ ಆ ಟೈಮ್ದಾಗ ಈ ಡಿಜಿಟ್ ಒನ್ ಇತ್ತಂದ್ರೆ ಇಲ್ಲಿ ಏನು ಯೂಸ್ ಮಾಡಬೇಕು ಅನ್ ಅಂತ ಯೂಸ್ ಮಾಡಬೇಕು ಝೀರೋ ಇತ್ತಂದ್ರೆ ನಿಲ್ ಹೌದಾ ಮತ್ತೆ ಇನ್ನೊಂದು ಝೀರೋ ಇತ್ತಂದ್ರೆ ನಿಲ್ ಅಂತ ಯೂಸ್ ಮಾಡಬೇಕು ಸೊ ಈ ಪರ್ಟಿಕ್ಯುಲರ್ ಡಿಜಿಟ್ ಮತ್ತು ರೂಟ್ ವರ್ಡ್ಗೆ ಒಂದು ಅಬ್ರಿವೇಷನ್ ಅಥವಾ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಸೊ ನಿಲ್ ಇತ್ತಂದ್ರೆ ಏನು ಯೂಸ್ ಮಾಡ್ತೀವಿ ಅನ್ ಇತ್ತಂದ್ರೆ ಯು ಅಂತ ಯೂಸ್ ಮಾಡ್ತೀವಿ ಸಿಂಬಲು ಬೈ ಇತ್ತಂದ್ರೆ ಬಿ ಅಂತಂದು ಸೊ ಫಸ್ಟ್ ಲೆಟರ್ ಯೂಶಲಿ ಫಸ್ಟ್ ಲೆಟರ್ ತೊಗೊಂಡಾರ ಪಿ ಇತ್ತಂದ್ರೆ ಪೆಂಟ್ ರೈಟ್ ಹೆಚ್ ಹೆಗ್ಸ್ ಇತ್ತಂದ್ರೆ ಹೆಚ್ಚು ಸೊ ಇಲ್ಲಿ ಪರ್ಟಿಕ್ಯುಲರ್ ಡಿಜಿಟ್ ಫಸ್ಟ್ ಡಿಜಿಟ್ ತೊಗೊಂಡಾರ ಯಾವುದೋ ಎರಡು ನಂಬರ್ ಕ್ಲಾಶ್ ಆಗ್ತಿದ್ರೆ ಮಾತ್ರ ಪ್ರಾಬ್ಲಮ್ ಇಟ್ಟು ಬಟ್ ಇಲ್ಲಿ ಯಾವುದು ಕ್ಲಾಶ್ ಆಗ್ತಿಲ್ಲ ಹೌದಾ ಸೊ ಯಾವ ಡಿಜಿಟ್ ಇರ್ತದ ಮೋರ್ ದನ್ ಹಂಡ್ರೆಡ್ ಅಟಮಿಕ್ ನಂಬರ್ ಇರುವಂತ ಎಲಿಮೆಂಟ್ಸ್ಗೆ ಯಾವ ಡಿಜಿಟ್ ಇರ್ತದೋ ಪರ್ಟಿಕ್ಯುಲರ್ ರೂಟ್ ವರ್ಡ್ನ ನಾವು ಯೂಸ್ ಮಾಡ್ತೀವಿ ಸೊ ಇದಕ್ಕೊಂದು ಎಕ್ಸಾಂಪಲ್ ಅಂತ ಕೇಳಬೇಕಾದ್ರೆ ಇಲ್ಲಿ ನಾ ಟೇಬ್ಲರ್ ಕಾಲಮ್ ಹಾಕಿದ್ದೀನಿ ಯು ಕ್ಯಾನ್ ಜಸ್ಟ್ ಚೆಕ್ ಇರೋದು ವಿತ್ ಟೇಬ್ಲರ್ ಕಾಲಮ್ ಹೌದಾ ಓಕೆ ಇಲ್ಲಿ ನೋಡಿ ವಿದ್ಯಾರ್ಥಿ ಏನದ ಮೋರ್ ದನ್ ಅಟಮಿಕ್ ನಂಬರ್ ಹಂಡ್ರೆಡ್ ಅಂದ್ರೆ ಹಂಡ್ರೆಡ್ ಅಂಡ್ ಒನ್ ಇಂದ ಶುರು ಮಾಡೋಣ ಅಂತ ಈಗ ಒನ್ ಇತ್ತಂದ್ರೆ ರೂಟ್ ವರ್ಡ್ ಏನಿತ್ತು ಅನ್ ಇತ್ತು ಹೌದಾ ಝೀರೋ ಇತ್ತಂದ್ರೆ ಏನಾಯ್ತು ನೀಲ್ ಆಯ್ತು ಹೌದಾ ಮತ್ತೆ ಒನ್ ಬಂದದ ಮತ್ತೆ ಅನ್ ಸೊ ಲಾಸ್ಟಿಗೆ ಏನ್ ಮಾಡ್ಬೇಕು ಐ ಯು ಎಂ ಅಂತ ಸಫಿಕ್ಸ್ ಆಡ್ ಮಾಡಬೇಕು ಹೌದಾ ಸೊ ಅನ್ ನಿಲ್ ಅನ್ ಎಂ ಸೊ ಇದ್ರ ಹೆಸರು ಏನಾಗುತ್ತೆ ಅಟಮಿಕ್ ನಂಬರ್ ಒನ್ ನಾಟ್ ಒಂದು ಅನ್ ನಿಲ್ ಅನ್ ಎಂ ಸೊ ಸಿಮಿಲರ್ಲಿ ಒನ್ ನಾಟ್ ಟೂ ತೊಗೊಂಡಾಗ ಒನ್ ಅಂದ್ರೆ ಅನ್ನು ಝೀರೋ ಅಂದ್ರೆ ನಿಲ್ಲು ಟೂ ಇತ್ತಂದ್ರೆ ಬೈ ಸೊ ಐ ಯು ಎಂ ಲಾಸ್ಟಿಗೆ ಸೊ ಅನ್ ನಿಲ್ ಬಿ ಎಂ ಹೌದಾ ಸೊ ವಿದ್ಯಾರ್ಥಿಗಳೇ ಸೊ ಇದು ಡಿಪೆಂಡ್ಸ್ ಅಪ್ ಆನ್ ನಂಬರ್ ಅಟಮಿಕ್ ನಂಬರ್ ಒನ್ ನಾಟ್ ಫೋರ್ ಅಥವಾ ಒನ್ ಟ್ವೆಲ್ ತೊಗೊಂತ ಸೊ ಒನ್ ಇತ್ತಂದ್ರೆ ಅನ್ ಇನ್ನೊಂದು ಒನ್ ಅದ ಅನ್ ಟೂ ಇತ್ತಂದ್ರೆ ಬೈ ಸೊ ಅನ್ ಅನ್ ಬೈ ಯು ಎಂ ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ವಿದ್ಯಾರ್ಥಿಗಳೇ ಏನಂತಂದ್ರೆ ಯಾವ ಡಿಜಿಟ್ ಇರ್ತದಲ್ಲ ಆ ಡಿಜಿಟ್ ರೂಟ್ ವರ್ಡ್ ನೀವು ಅಪ್ಲೈ ಮಾಡಬೇಕು ಲಾಸ್ಟಿಗೆ ಯು ಹ್ಯಾವ್ ಟು ಎಂಡ್ ವಿತ್ ದ ಸಫಿಕ್ಸ್ ವಿತ್ ಐ ಯು ಎಂ ಹೌದಾ ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಐಯುಪ್ಯಾಕ್ ಮೆಥಡ್ ಆಫ್ ನೇಮಿಂಗ್ ವಿತ್ ಅಟಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ ಮೋರ್ ದನ್ ಹಂಡ್ರೆಡ್ ಸೊ ಯು ಕ್ಯಾನ್ ಸಿ ಹಿಯರ್ ಫ್ರಮ್ ಒನ್ ನಾಟ್ ಒನ್ ಟು ಒನ್ ಹಂಡ್ರೆಡ್ ಏಯ್ಟೀನ್ ಸೊ ಒನ್ ಹಂಡ್ರೆಡ್ ಸೆವೆಂಟೀನ್ ತೊಗೋಬೇಕಾದ್ರೆ ಒನ್ ಅಂದ್ರೆ ಅನ್ ಆಗತ್ತ ಇನ್ನೊಂದು ಒನ್ ಅಂದ್ರೆ ಅನ್ ಆಗತ್ತ ಸೆವೆನ್ ಅಂದ್ರೆ ಸೆಪ್ಟ್ ಹೌದಾ ಲಾಸ್ಟಿಗೆ ಐ ಯು ಎಂ ಅನ್ ಅನ್ ಸೆಪ್ಟಿ ಎಂ ಸೊ ಇಟ್ ಇಸ್ ವೆರಿ ಸಿಂಪಲ್ ಸಿಂಪಲ್ ಮೆಥಡ್ ಟು ನೇಮ್ ದ ಎಲಿಮೆಂಟ್ಸ್ ವಿತ್ ಅಟಮಿಕ್ ನಂಬರ್ ಮೋರ್ ದನ್ ಹಂಡ್ರೆಡ್ ಸೊ ಇದ್ರಾಗ ಏನು ಡೌಟ್ ಇಲ್ಲ ಅಂತ ಅನ್ಸುತ್ತೆ ಸೊ ವಿದ್ಯಾರ್ಥಿಗಳು ಇದ್ರಾಗ ಇನ್ನೊಂದು ನೆನ್ಪಬೇಕು ಏನಂತಂದ್ರೆ ಲಾಸ್ಟಿಗೆ ಯು ಶುಡ್ ಆ್ಯಡ್ ದ ಸಫಿಕ್ಸ್ ಐ ಯು ಎಂ ಹೌದಾ ಸೊ ಇವೇನು ಹೆಸರು ಬರ್ತಾವಲ್ಲ ಡಿಜಿಟ್ದು ರೂಟ್ ವರ್ಡು ಅದ ಎಂಡಿಗೆ ಐ ಯು ಯು ಎಂ ಅಂತ ಆ್ಯಡ್ ಮಾಡಬೇಕು ಸೊ ಕೆಲವೊಂದು ಟೈಮ್ ಎಕ್ಸಾಮ್ ಒಳಗೆ ಇದು ಕೇಳಿದ್ದಾರೆ ಗಿವ್ ದ ಐಪ್ಯಾಕ್ ನಾಮಿಕ್ಚರ್ ಆಫ್ ಅನ್ ಎಲಿಮೆಂಟ್ ವಿತ್ ಅಟಮಿಕ್ ನಂಬರ್ ಒನ್ ಒನ್ ಫೋರ್ ಅಂಬೋದು ಒನ್ ನಾಟ್ ಫೋರ್ ಅಂಬೋದು ಸೊ ಅಲ್ಲಿ ನೀವು ಡೈರೆಕ್ಟ್ ಆಗಿ ಈ ಮೆಥಡ್ನ ಫಾಲೋ ಮಾಡಬೇಕು ಸೊ ಇದ್ರಾಗ ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ ವಿದ್ಯಾರ್ಥಿಗಳೇ ದೆನ್ ವಿ ಗೋ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಕಾಲ್ಡ್ ಆಸ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ಹೌದಾ ಏನು ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂದರೆ ನಾ ಆಲ್ರೆಡಿ ಹೇಳ್ದಂಗೆ ಪಿರಿಯಾಡಿಕ್ ಫಂಕ್ಷನ್ಸ್ ಅಥವಾ ಪಿರಿಯಾಡಿಸಿಟಿ ಅಂದರೆ ದ ಎಲಿಮೆಂಟ್ಸ್ ಹ್ಯಾವಿಂಗ್ ದ ಸೇಮ್ ಪ್ರಾಪರ್ಟೀಸ್ ಆರ್ ರಿಪೀಟೆಡ್ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಹೌದಾ ಸೊ ಏನಂತದ ಪಿರಿಯಾಡಿಕ್ ಪ್ರಾಪರ್ಟೀಸ್ ನೋಡೋಮಂತ ದ ಪ್ರಾಪರ್ಟೀಸ್ ವಿಚ್ ಆರ್ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ರಿಲೇಟೆಡ್ ಟು ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಂಡ್ ಶೋ ಗ್ರ್ಯಾಜುವಲ್ ಚೇಂಜ್ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪಿರಿಯಡ್ ಆರ್ ಫ್ರಮ್ ಟಾಪ್ ಟು ಬಾಟಮ್ ಇನ್ ಅ ಗ್ರೂಪ್ ಆರ್ ಕಾಲ್ಡ್ ಆಸ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ನೋಡಿ ವಿದ್ಯಾರ್ಥಿ ಏನಂತಂದ್ರೆ ಒಂದು ಪಿರಿಯಾಡಿಕ್ ಟೇಬಲ್ ಒಳಗ ಸೊ ಐ ವುಡ್ ಲೈಕ್ ಟು ಶೋ ದ ಪಿರಿಯಾಡಿಕ್ ಟೇಬಲ್ ಸೊ ಪಿರಿಯಾಡಿಕ್ ಟೇಬಲ್ ಏನದ ಯು ಸಿ ಇಯರ್ ಪಿರಿಯಾಡಿಕ್ ಟೇಬಲ್ ಓಕೆ ಇದನ್ನ ಒಂದು ಸ್ವಲ್ಪ ನೆನ್ಪು ಕೊರಿ ವಿದ್ಯಾರ್ಥಿಗಳು ಏನಂತಂದ್ರೆ ಇದು ಡೌನ್ ದ ಗ್ರೂಪ್ ಅಂತ ಕರಿತೀವಿ ಹೌದಾ ದಿಸ್ ಇಸ್ ಗ್ರೂಪ್ಸ್ ಹೌದಾ ಸೊ ದೇರ್ ಆರ್ ಏಯ್ಟೀನ್ ಗ್ರೂಪ್ಸ್ ಹೌದಾ ಸೊ ಇದಕ್ಕೆ ಏನಂತ ಕರಿತೀವಿ ಡೌನ್ ದ ಗ್ರೂಪ್ ಅಂತ ಕರಿತೀವಿ ಅಥವಾ ಟಾಪ್ ಟು ಬಾಟಮ್ ಆಫ್ ದ ಗ್ರೂಪ್ ಅಂತ ಕರಿತೀವಿ ಹೌದಾ ಸೊ ಇದು ಗ್ರೂಪ್ಸ್ ಅವ ಸೊ ಐದರ್ ವಿ ಕ್ವಾಲಿಟಿ ಆಸ್ ಡೌನ್ ದ ಗ್ರೂಪ್ ಅಂತ ಕರಿತೀವಿ ಅಥವಾ ಟಾಪ್ ಟು ಬಾಟಮ್ ಆಫ್ ದ ಗ್ರೂಪ್ ಅಂತ ಕರಿತೀವಿ ಈ ಕಡೆ ಹೋಗ್ಬೇಕಾದ್ರೆ ಅಲಾಂಗ್ ದ ಪಿರಿಯಡ್ ಅಂತ ಕರಿತೀವಿ ಹಿಂಗೆ ಬರ್ದ ಏನ್ ಕರಿತೀವಿ ಅಲಾಂಗ್ ದ ಪಿರಿಯಡ್ ಅಥವಾ ಫ್ರಮ್
left to right of the periodic table and get you left to right of the periodic table. So group here the down the group and bodu top to bottom of the group and bodu either from left to right of the period ambodu along the period and ambodu hoda vidyarthige. So in nodamanta periodic table periodic properties. Okay, the properties which are directly or indirectly related to electronic configuration. So nodre yavadan property direct agirbodu athwa indirect agi electronic configuration relate agirbodu and show gradual change nodre vyathasa torustada yen changes torustava yavaga now kelaginda male athwa sorry top to bottom so male inda kelaga group ola hobaka athwa from left to right of the periodic table hobakare yen properties changes bartava so aa properties changing yen kartivi periodic properties anta kartivi. So when we move from down the group athwa along the period, so whatever the change in the properties we see, that change in the properties we call it as what? Periodic properties. So with that the periodic properties artha aitha anta anusutte simple ada periodic properties yen antandre when we move from top to bottom of the group athwa down the group of the periodic table or from left to right of the periodic table, whatever the change in properties we observe, that property we call it as what? Periodic property. So it's the periodic property. So first periodic property we are going to learn is atomic radius. So modalne property yavakalita idivi nodre periodic properties olaga there are four different properties which are going to learn. Bhala important idu exam olaga yavadana naakravaga ond compulsory 3 marks ge ketara. So vidyarthigalige idu bhala important. So periodic properties olaga there are four periodic properties you have to learn. Aa naak periodic properties olaga yavadana ond compulsory ಕೇಳಕ್ಕೆತ್ತಾರ. ಸೊ ಅದಕ್ಕೆ ಸ್ವಲ್ಪ ಲಕ್ಷ್ಯ ಇರಲಿ ಹೌದಾ. ಸೊ ಮೊದಲನೇ ಪೀರಿಯಡ್ ಪ್ರಾಪರ್ಟೀಸ್ ನಾವು ಯಾವ್ದು ಕಲಿತಾ ಇದೀವಿ ಅಟೋಮಿಕ್ ರೇಡಿಯಸ್ ಕಲಿತಾ ಇದೀವಿ. ಈ ಅಟೋಮಿಕ್ ರೇಡಿಯಸ್ಗೆ ಇನ್ನೊಂದು ಹೆಸರದ ಏನು ಅಟೋಮಿಕ್ ಸೈಜ್ ಅನ್ಬೋದು ಹೌದಾ. ಸೊ ವಿ ಕ್ಯಾನ್ ಕಾಲ್ ದಿಸ್ ಒನ್ ಆಸ್ ಅಟೋಮಿಕ್ ರೇಡಿಯಸ್ ಅನ್ಬೋದು ಅಥವಾ ಅಟೋಮಿಕ್ ಸೈಜ್ ಅನ್ಬೋದು. ಏನಿದು ಅಟೋಮಿಕ್ ರೇಡಿಯಸ್ ಅಥವಾ ಏನಿದು ಅಟೋಮಿಕ್ ಸೈಜ್? ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಶೆಲ್ ಆಫ್ ಎಲೆಕ್ಟ್ರಾನ್. ಸೊ ವೆರಿ ಸಿಂಪಲ್ ಡೆಫಿನೇಷನ್ ಇದು ಬಿದ್ದಿವೆ ಅಟೋಮಿಕ್ ಸೈಜ್ ಅಥವಾ ಅಟೋಮಿಕ್ ರೇಡಿಯಸ್ ಅಂತಂದ್ರೆ the distance from the center of the nucleus to the outermost shell athwa last shell of an electron, it is called as what? Atomic radius athwa atomic size. So ilond idda example thogukare nitrogen example thontini. Nitrogen olage eshta va electrons? 7 ava. 7 antandre eshta shell bartava? 2 shell bartava. One the first shell olage 2 electrons, in second shell olage 5 electrons. So illi nucleus irthada center olage hoda. ಈ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಇಂದ ಲಾಸ್ಟ್ ಶೆಲ್ ತನಕ ಏನ್ ಡಿಸ್ಟೆನ್ಸ್ ಇರ್ತಲ್ಲ ದಟ್ ಇಸ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ವಾಟ್? ಅಟೋಮಿಕ್ ರೇಡಿಯಸ್ ಅಥವಾ ಅಟೋಮಿಕ್ ಸೈಜ್ ಅಂತ ಕರಿತೀವಿ. ಕೆಲವೊಂದು ಅಟಮ್ ಎಲಿಮೆಂಟ್ಸ್ ಗೆ 2 ಶೆಲ್ ಇರ್ಬೋದು 3 ಶೆಲ್ ಇರ್ಬೋದು. ಆ ನ್ಯೂಕ್ಲಿಯಸ್ ಇಂದ ಲಾಸ್ಟ್ ಶೆಲ್ ತನಕ ಏನ್ ಡಿಸ್ಟೆನ್ಸ್ ಬರ್ತಲ್ಲ ದಟ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ವಾಟ್? ಅಟೋಮಿಕ್ ರೇಡಿಯಸ್. ಸೊ ಇಟ್ ಇಸ್ ಡಿಫೈನ್ಡ್ ಆಸ್ ವಾಟ್? ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದಿ ಲಾಸ್ಟ್ ಶೆಲ್ ಅಥವಾ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ಅಟೋಮಿಕ್ ರೇಡಿಯಸ್. ಸೊ ವಿದ್ಯಾರ್ಥಿಗಳಿಗೆ ಬಹಳ ಸಿಂಪಲ್ ಡೆಫಿನೇಷನ್ ಅದ. ಸೊ ಇದಕ್ಕೆ ಅಟೋಮಿಕ್ ರೇಡಿಯಸ್ಗೆ ಇನ್ನೊಂದು ಹೆಸರೇನು? ಅಟೋಮಿಕ್ ಸೈಜ್. ಹೌದಾ. ಈಗ ಒಂದು ಎಕ್ಸಾಂಪಲ್ ತಗೊಂಡಿನಿ ನೈಟ್ರೋಜನ್ದು. ಸೊ ನೈಟ್ರೋಜನ್ ಕಾನ್ಫಿಗರೇಷನ್ ನೋಡ್ಬೇಕಾದ್ರೆ 2,5 ಹೌದಾ. ಸೊ 2 ಶೆಲ್ ಬರ್ತಾವ. ಸೊ ಇಲ್ಲಿ ನ್ಯೂಕ್ಲಿಯಸ್ ಇಂದ ಲಾಸ್ಟ್ ಶೆಲ್ ತನಕ ಏನು ಡಿಸ್ಟೆನ್ಸ್ ಬರ್ತದಲ್ಲ ದಟ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ವಾಟ್? ಅಟೋಮಿಕ್ ರೇಡಿಯಸ್ ಅಥವಾ ಅಟೋಮಿಕ್ ಸೈಜ್. ಈಗ ವೇರಿಯೇಷನ್ ಆಫ್ ಅಟೋಮಿಕ್ ಸೈಜ್. ಸೊ ವೇರಿಯೇಷನ್ ಆಫ್ ಅಟೋಮಿಕ್ ಸೈಜ್ ಅಂದ್ರೆ ಏನು ವಿದ್ಯಾರ್ಥಿಗಳೇ? ನಾವು ಪಿರಿಯಡಿಕ್ ಟೇಬಲ್ ಒಳಗೆ ಟಾಪ್ ಟು ಬಾಟಮ್ ಹೋಗಬೇಕಾದ್ರೆ ವಾಟ್ ಹ್ಯಾಪನ್ಸ್ ಟು ಅಟೋಮಿಕ್ ಸೈಜ್? ಏನಾಗ್ತದೆ ಅಟೋಮಿಕ್ ಸೈಜು? ಅಥವಾ ನಾವು ಲೆಫ್ಟ್ ಟು ರೈಟ್ ಆಫ್ ದ ಪಿರಿಯಡಿಕ್ ಟೇಬಲ್ ಹೋಗಬೇಕಾದ್ರೆ ಏನಾಗುತ್ತೆ ಅಟೋಮಿಕ್ ಸೈಜು? ವಿಲ್ ಸ್ಟಡಿ ಹಿಯರ್. ಸೊ ಇದನ್ನು 10th ಒಳಗೆ ಓದಿದ್ರಿ. ಸೊ ಆದರೂ ಕೂಡ ವಿಲ್ ಜಸ್ಟ್ ರಿವೈಸ್ ಹಿಯರ್. ಸೊ ಅಲಾಂಗ್ ದ ಪಿರಿಯಡ್. ಸೊ ಈಗ ನಾನು ಪಿರಿಯಡ್ ಒಳಗೆ ಹೋಗ್ತಿದ್ದೀನಿ. ಸೊ ಅಲಾಂಗ್ ದ ಪಿರಿಯಡ್ ಅನ್ಬೋದು ಅಥವಾ ಲೆಫ್ಟ್ ಟು ರೈಟ್ ಆಫ್ ದ ಪಿರಿಯಡಿಕ್ ಟೇಬಲ್ ಅಂತ ಅನ್ಬೋದು. ಸೊ ಏನಾಗುತ್ತೆ ಲೆಫ್ಟ್ ಟು ರೈಟ್ ಆಫ್ ದ ಹೋಗ್ಬೇಕಾದ್ರೆ ಮೂವಿಂಗ್ ಲೆಫ್ಟ್ ಟು ರೈಟ್ ಜನರಲಿ ದ ಅಟೋಮಿಕ್ ರೇಡಿಯಸ್ ಡಿಕ್ರೀಸಸ್. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಒನ್ ಮಾರ್ಕ್ ಕ್ವಶನ್ ಕೇಳ್ತಾರೆ ವಾಟ್ ಹ್ಯಾಪನ್ಸ್ ಟು ಅಟೋಮಿಕ್ ಸೈಜ್ ಅಲಾಂಗ್ ದ ಪಿರಿಯಡ್ ಅಂತ ಕೇಳಿದಾಗ ಇಟ್ ಡಿಕ್ರೀಸಸ್. ಯಾಕೆ ಡಿಕ್ರೀಸ್ ಆಗುತ್ತೆ? ಡ್ಯೂ ಟು ಇನ್ಕ್ರೀಸ್ ಇನ್ ಪ್ರೋಟಾನ್. ಸೊ ಪ್ರೋಟಾನ್ ಇನ್ಕ್ರೀಸ್ ಆಗ್ತು ಬಟ್ ನಂಬರ್ ಆಫ್ ಶೆಲ್ಸ್ ರಿಮೇನ್ ಕಾನ್ಸ್ಟೆಂಟ್. ಸೊ ಪಿರಿಯಡ್ ಒಳಗೆ ಹೋಗ್ಬೇಕಾದ್ರೆ ನೀವು ಇಲ್ಲಿ ನಂಬರ್ ಆಫ್ ಶೆಲ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂತ ಮಾಡ್ತೀನಿ. ಏನಂತಂದ್ರೆ ನೀವು ಅಲಾಂಗ್ ದ ಪಿರಿಯಡ್ ಒಳಗೆ ಒಂದು ಎಕ್ಸಾಂಪಲ್ ತಗೋಬೇಕಾದ್ರೆ ಸೋಡಿಯಂ ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ. ಸೋಡಿಯಂ ಅಟಮಿಕ್ ನಂಬರ್ 11, ಮ್ಯಾಗ್ನೀಷಿಯಂ ಅಟಮಿಕ್ ನಂಬರ್ 12, ಅಲ್ಯೂಮಿನಿಯಂ ಅಟಮಿಕ್ ನಂಬರ್ 13. ಸೊ ಇಲ್ಲಿ ಸೋಡಿಯಂ ಒಳಗೆ ಲಾಸ್ಟ್ ಶೆಲ್ ಒಳಗೆ ಒಂದು ಎಲೆಕ್ಟ್ರಾನ್ ಅದ. ಸೊ ಟೋಟಲಿ ಎಲ್ಲ ಮೂರು ಎಲಿಮೆಂಟ್ಸ್ ಒಳಗೆ ದೇರ್ ಆರ್ 3 ಶೆಲ್ಸ್, ಮೂರು ಶೆಲ್ಸ್ ಅವ. ಸೊ ಸೋಡಿಯಂ ಒಳಗೆ ಲಾಸ್ಟ್ ಶೆಲ್ ಒಳಗೆ ಒಂದು ಎಲೆಕ್ಟ್ರಾನ್ ಅದ, ಮ್ಯಾಗ್ನೀಷಿಯಂ ಒಳಗೆ ಲಾಸ್ಟ್ ಶೆಲ್ ಒಳಗೆ 2 ಎಲೆಕ್ಟ್ರಾನ್ಸ್ ಅವ, ಅಲ್ಯೂಮಿನಿಯಂ ಒಳಗೆ ಏನಾಗದ 3 ಎಲೆಕ್ಟ್ರಾನ್ಸ್. ಸೊ ಇಲ್ಲಿ
shells are same, all are having three shells, but electrons are increasing, that is protons are increasing. So ಏನಾಗ್ತದಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆದಾಗ ಸೊ ವಾಟ್ ಹ್ಯಾಪನ್ಸ್ ಟು ದ ಅಟಾಮಿಕ್ ಸೈಜ್, ಸೊ ಇಟ್ ವಿಲ್ ಮೂವ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯರ್ ಫೋರ್ ಅಟ್ರಾಕ್ಷನ್ ಆಗುತ್ತೆ ಅಂದ್ರೆ ಅರ್ಥ ಲಾಸ್ಟ್ ಶೆಲ್ಲು ಸ್ವಲ್ಪ ಫುಲ್ ಆದಂಗೆ ಆಗುತ್ತೆ ನ್ಯೂಕ್ಲಿಯಸ್ ಹತ್ರ. ಸೊ ಅಟಾಮಿಕ್ ಸೈಜ್ ಏನಾಗುತ್ತೆ, ಗೋಸ್ ಆನ್ ಡಿಕ್ರೀಸಿಂಗ್. ಸೊ ಡ್ಯೂ ಟು ದ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದ ಅಟಾಮಿಕ್ ಸೈಜ್ ಅಲಾಂಗ್ ದ ಪಿರಿಯಡ್ ಡಿಕ್ರೀಸಸ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಾ ಎಕ್ಸಾಂಪಲ್ ಕೊಟ್ಟೆ ಸೋಡಿಯಮು ಮ್ಯಾಗ್ನೀಷಿಯಮು ಮತ್ತೆ ಅಲ್ಯೂಮಿನಿಯಂ, ಮೂರದೊಳಗೂ ದೇರ್ ಆರ್ ತ್ರೀ ಶೆಲ್ಸ್. ಸೊ ಸೋಡಿಯಂ ಒಳಗೆ ಲಾಸ್ಟ್ ಶೆಲ್ ಒಳಗೆ ಒಂದು ಅದ, ಮ್ಯಾಗ್ನೀಷಿಯಂ ಎರಡು ಅವ, ಆ್ಯಂಡ್ ಅಲ್ಯೂಮಿನಿಯಂ ಒಳಗೆ ತ್ರೀ ಅವ. ಸೊ ಹಿಂಗೆ ಅಲಾಂಗ್ ದ ಪಿರಿಯಡ್ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಯು ಆರ್ ಆ್ಯಡಿಂಗ್ ದ ಎಲೆಕ್ಟ್ರಾನ್ಸ್ ಟು ದ ಲಾಸ್ಟ್ ಶೆಲ್ಗೆ ಆ್ಯಡ್ ಮಾಡ್ತಿದ್ರಿ. ಸೊ ಆ್ಯಡ್ ಮಾಡೋದ್ರಿಂದ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಆಗೋದ್ರಿಂದ ಆ ಲಾಸ್ಟ್ ಶೆಲ್ ವಿಲ್ ಬಿ ಪುಲ್ಡ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಅದಕ್ಕೆ ಏನಂತ ಕರಿತೀವಿ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಹೆನ್ಸ್ ಅಟೋಮಿಕ್ ಸೈಜ್ ಗೋಸ್ ಆನ್ ಡಿಕ್ರೀಸಿಂಗ್ ಅಲಾಂಗ್ ದ ಪಿರಿಯಡ್. ಹೌದಾ, ಇನ್ ಅಲಾಂಗ್ ದ ಡೌನ್ ದ ಗ್ರೂಪ್. ಸೊ ಗ್ರೂಪ್ ಆದರೆ ಏನಾಗ್ತದೆ, ಇನ್ ಮೂವಿಂಗ್ ಡೌನ್ ದ ಗ್ರೂಪ್ ದ ನಂಬರ್ ಆಫ್ ಶೆಲ್ಸ್ ಗೆಟ್ ಆಡೆಡ್ ಆ್ಯಂಡ್ ಹೆನ್ಸ್ ಎಫೆಕ್ಟಿವ್ ಫೋರ್ಸ್ ಆನ್ ಔಟರ್ ಶೆಲ್ ಡಿಕ್ರೀಸಸ್ ಡ್ಯೂ ಟು ವಿಚ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ನಾ ಇಲ್ಲಿ ಡಯಾಗ್ರಾಮೆಟಿಕ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಕ್ಲಿಯರ್ ಎಕ್ಸಾಂಪಲ್ ಫಾರ್ ಅಟಾಮಿಕ್ ಸೈಜ್ ನೋಡ್ರಿ. ಹೈಡ್ರೋಜನ್ ಒಳಗೆ ಒಂದೇ ಶೆಲ್ ಅದ, ಲಿಥಿಯಂ ಒಳಗೆ ಎರಡು ಶೆಲ್ ಅವ, ಸೋಡಿಯಂ ಒಳಗೆ ಮೂರು, ಪೊಟ್ಯಾಷಿಯಂ ಒಳಗೆ ನಾಲ್ಕು, ರುಬಿಡಿಯಂ ಒಳಗೆ ಐದು. ಸೊ ಇಲ್ಲಿ ಶೆಲ್ ಹೆಚ್ಚಿಗೆ ಹಾಕೊಂತ ಹೋದಂಗೆಲ್ಲ ಎದಕ್ಕೆ ಹಿಂಗೆ ಹೆಚ್ಚಿಗೆ ಹಾಕೊಂತ ಹೋಗ್ತದೆ ಶೆಲ್ಲು, ಡ್ಯೂ ಟು ಇನ್ಕ್ರೀಸ್ ಇನ್ ದ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಅಂದ್ರೆ ಏನು, ಡ್ಯೂ ಟು ಇನ್ಕ್ರೀಸ್ ಇನ್ ದ ಎಲೆಕ್ಟ್ರಾನ್ಸ್. ನೋಡ್ರಿ, ಎಲೆಕ್ಟ್ರಾನ್ಸ್ ಇರೋ ಒಂದು ಅದ, ಮೂರು, ಹನ್ನೊಂದು, ಹತ್ತೊಂಬತ್ತು. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಹಾಕೊಂತ ಹೋದಂಗೆಲ್ಲ ದ ಲಾಸ್ಟ್ ಶೆಲ್ಸ್ ಜಾಸ್ತಿ ಹಾಕೊಂತ ಹೋಗ್ತಾವ. ಸೊ ಶೆಲ್ಸ್ ಜಾಸ್ತಿ ಹಾಕೊಂತ ಹೋದಂಗೆಲ್ಲ ಏನಾಗ್ತದೆ, ಅಟಾಮಿಕ್ ಸೈಜು ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್. ಆದರೆ ಅಲಾಂಗ್ ದ ಪಿರಿಯಡ್ ನೋಡ್ರಿ ವಿದ್ಯಾರ್ಥಿಗಳು ಏನಾಗ್ತದೆ. ಇಲ್ಲಿ ಅಲಾಂಗ್ ದ ಪಿರಿಯಡ್ ಒಳಗೆ ಇಲ್ಲಿ ಒಂದು ಇಲ್ಲಿ ಟೋಟಲಿ ದೇರ್ ಆರ್ ಫೋರ್ ಶೆಲ್, ಇಲ್ಲೂ ಕೂಡ ದೇರ್ ಆರ್ ಟೋಟಲಿ ಫೋರ್ ಶೆಲ್. ಸೊ ಪೊಟ್ಯಾಷಿಯಂ ತೊಗೊಂಡಿರ್ಬೋದು, ಇಲ್ಲಿ ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಸೋಡಿಯಂ. ಸೊ ಇದ್ರಾಗ ಎಷ್ಟು ಅದ, 2.8.1. ಹೌದಾ, ಸೊ ಇದ್ರೊಳಗು ಕೂಡ 2.8.2 ಎದ್ರೊಳಗೆ ಮ್ಯಾಗ್ನೀಷಿಯಂ ಒಳಗೆ, ಇದ್ರಾಗ 2.8.3, ಇದ್ರೊಳಗೆ 2.8.4. ಸೊ ಇಲ್ಲಿ ನೀವು ನೋಡ್ಬೇಕಾದ್ರೆ ದೇರ್ ಆರ್ ಮ್ಯಾಕ್ಸಿಮಮ್ ತ್ರೀ ಶೆಲ್. ಹೌದಾ, ಶೆಲ್ಸು ಫಿಕ್ಸ್ ಅದ, ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆದರೂ ಕೂಡ ಸೇಮ್ ಶೆಲ್ ಒಳಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಹೌದಾ, ಸೊ ಅದರಿಂದ ಏನಾಗ್ತದೆ, ಫೋರ್ಸ್ ಆಫ್ ಅಟ್ರಾಕ್ಷನ್ನು ಜಾಸ್ತಿ ಆಗೋದ್ರಿಂದ ಆ ಲಾಸ್ಟ್ ಶೆಲ್ ಏನಿರ್ತಲ್ಲ, ಇಟ್ ವಿಲ್ ಬಿ ಪುಲ್ಡ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಸೊ ಅದಕ್ಕೆ ಏನಾಗ್ತದೆ, ಅಟಾಮಿಕ್ ಸೈಜ್ ಇಲ್ಲಿ ಅಲಾಂಗ್ ದ ಪಿರಿಯಡ್ ಗೋಸ್ ಆನ್ ಡಿಕ್ರೀಸಿಂಗ್, ಬಟ್ ಡೌನ್ ದ ಗ್ರೂಪ್ ಏನಾಗತ್ತದ ನೋಡ್ರಿ ವಿದ್ಯಾರ್ಥಿಗಳೇ, ಇಟ್ ಈಸ್ ಗೋಯಿಂಗ್ ಆನ್ ಇನ್ಕ್ರೀಸಿಂಗ್. ಸೊ ಎರಡು ಕಾನ್ಸೆಪ್ಟ್ ನಾನು ಇಲ್ಲಿ ಕ್ಲಿಯರ್ ಮಾಡೋಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಏನಂತಂದ್ರೆ, ಅಟಾಮಿಕ್ ಸೈಜ್ ಡೌನ್ ದ ಗ್ರೂಪ್ ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್ ಬಿಕಾಸ್ ದೇರ್ ಇಸ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಶೆಲ್ಸ್. ಎದಕ್ಕೆ ಶೆಲ್ಸ್ ಇನ್ಕ್ರೀಸ್ ಆಗತ್ತವ, ಡ್ಯೂ ಟು ಇನ್ಕ್ರೀಸ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇನ್ನು ಎರಡನೇದು, ಅಟಾಮಿಕ್ ಸೈಜ್ ಅಥವಾ ರೇಡಿಯಸ್ ಅಲಾಂಗ್ ದ ಪಿರಿಯಡ್ ಗೋಸ್ ಆನ್ ಡಿಕ್ರೀಸಿಂಗ್. ಯಾಕೆ ಡಿಕ್ರೀಸ್ ಆಗ್ತದ, ಡ್ಯೂ ಟು ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಈ ಕಾನ್ಸೆಪ್ಟ್ನ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ ಒಳಗ ಎಕ್ಸ್ಪ್ಲೇನ್ ವೈ ಅಟಾಮಿಕ್ ಸೈಜ್ ಅಥವಾ ಅಟಾಮಿಕ್ ರೇಡಿಯಸ್ ವೇರಿ ಡೌನ್ ದ ಗ್ರೂಪ್ ಅಂಡ್ ಅಲಾಂಗ್ ದ ಪಿರಿಯಡ್ ಅಂತ ಕೇಳ್ಬೋದು. ಅವಾಗ ನೀವು ಆನ್ಸರ್ ಬರೀಬೇಕು. ಅಥವಾ ವಾಟ್ ಹ್ಯಾಪನ್ಸ್ ಟು ಅಟಾಮಿಕ್ ಸೈಜ್ ಡೌನ್ ದ ಗ್ರೂಪ್ ಅಂಡ್ ಅಲಾಂಗ್ ದ ಪಿರಿಯಡ್ ಕೇಳಿದಾಗ, ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಅಂಡ್ ಡಿಕ್ರೀಸಸ್ ಅಲಾಂಗ್ ದ ಪಿರಿಯಡ್. ಹೌದಾ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇಂಡಿಕೇಶನ್ ಮಾಡೋದು ಅಟಾಮಿಕ್ ರೇಡಿಯಸ್ ಗೋಸ್ ಆನ್ ಡಿಕ್ರೀಸಿಂಗ್ ಅಲಾಂಗ್ ದ ಪಿರಿಯಡ್ ಅಂಡ್ ಅಟಾಮಿಕ್ ರೇಡಿಯಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಅಲಾಂಗ್ ದ ಡೌನ್ ದ ಗ್ರೂಪ್. ಹೌದಾ, ಸೊ ಇಲ್ಲಿ ವಿದ್ಯಾರ್ಥಿಗಳ ಕೆಲವೊಂದು ಎಕ್ಸಾಂಪಲ್ಸ್ ಅವ, ರೈಟ್. ಸೊ ದಿಸ್ ಡಯಾಗ್ರಾಮೆಟಿಕ್ ಎಕ್ಸ್ಪ್ಲನೇಷನ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಸೊ ವಾಟ್ ಹ್ಯಾಪನ್ಸ್ ಟು ದ ಅಟಾಮಿಕ್ ಸೈಜ್ ಅಥವಾ ರೇಡಿಯಸ್, ರೈಟ್. ಇನ್ನು ಈ ಅಟಾಮಿಕ್ ರೇಡಿಯಸ್ ಒಳಗೆ ಫೋರ್ ಡಿಫ್ರೆಂಟ್ ಟೈಪ್ಸ್ ಬರ್ತಾವೆ. ಒಂದು ಕೋವೆಲೆಂಟ್ ರೇಡಿಯಸ್ ಅಂತ ಕರಿತೀವಿ, ಇನ್ನೊಂದು ಅಯೋನಿಕ್ ರೇಡಿಯಸ್ ಅಂತ ಕರಿತೀವಿ, ಮೂರನೇದು ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂತ ಕರಿತೀವಿ, ಆ್ಯಂಡ್ ನಾಲ್ಕನೇದು ಮೆಟಾಲಿಕ್ ರೇಡಿಯಸ್ ಅಂತ ಕರಿತೀವಿ. ಸೊ ಅಟಾಮಿಕ್ ರೇಡಿಯಸ್ ಒಳಗೆ ದೇರ್ ಆರ್ ಫೋರ್ ಟೈಪ್ಸ್, ದಟ್ ಈಸ್ ಕೋವೆಲೆಂಟ್ ರೇಡಿಯಸ್, ಅಯೋನಿಕ್ ರೇಡಿಯಸ್, ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಆ್ಯಂಡ್ ಮೆಟಾಲಿಕ್ ರೇಡಿಯಸ್. ಸೊ ವಿಲ್ ಸ್ಟಡಿ ಒನ್ ಬೈ ಒನ್. ಸೊ ಮೊದಲನೇದು ಕೋವೆಲೆಂಟ್ ರೇಡಿಯಸ್. ಸೊ ಏನಿದು ಕೋವೆಲೆಂಟ್ ರೇಡಿಯಸ್ಸು, ದಿಸ್ ಈಸ್ ದ ಕೋವೆಲೆಂಟ್ ರೇಡಿಯಸ್ ಆ್ಯಂಡ್ ಇಟ್ ಈಸ್ ಹಾಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನ್ಯೂಕ್ಲಿಯ ಆಫ್ ಸಿಮಿಲರ್ ಆಟಮ್ಸ್. ನೋಡಿ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಹಾಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನ್ಯೂಕ್ಲಿಯಸ್. ಇಲ್ಲೊಂದು ಇದೊಂದು ಎಲಿಮೆಂಟ್ ಹೈಡ್ರೋಜನ್ ತಗೋರಿ, ಇದೊಂದು ಹೈಡ್ರೋಜನ್, ಈ ಹೈಡ್ರೋಜನ್ ನ್ಯೂಕ್ಲಿಯಸ್ ಇಲ್ಲದ, ಈ ಹೈಡ್ರೋಜನ್ ನ್ಯೂಕ್ಲಿಯಸ್ ಇಲ್ಲದ. ಸೊ ಇವೆರಡ್ರದ್ದು ಹಾಫ್ ಡಿಸ್ಟೆನ್ಸು. ಸೊ ಸಿಮಿಲರ್ ಆಫ್ ಸಿಮಿಲರ್ ಆಟಮ್ಸ್. ಸೊ ಸಿಮಿಲರ್ ಆಟಮ್ಸ್ ಅಂದರೆ ದಿಸ್ ಇಸ್ ಆಲ್ಸೋ ಹೈಡ್ರೋಜನ್ ಆಟಮ್, ದಿಸ್ ಇಸ್ ಆಲ್ಸೋ ಹೈಡ್ರೋಜನ್ ಆಟಮ್, ದಟ್ ಆರ್ ಬಾಂಡೆಡ್ ಟುಗೆದರ್ ಬೈ ಎ ಸಿಂಗಲ್ ಕೋವಲೆಂಟ್ ಬಾಂಡ್. ಸೊ ಇಲ್ಲಿ ಸಿಂಗಲ್ ಕೋವಲೆಂಟ್ ಬಾಂಡಿಂಗ್ ಆಗಿರಬೇಕು, ಸಿಮಿಲರ್ ಆಟಮ್ಸ್ ಇರ್ಬೋದಕ್ಕು. ಅದರ ಹಾಫ್ ಡಿಸ್ಟೆನ್ಸ್ ತೊಗೊಂಡಾಗ ದಟ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್, ದಟ್ ರೇಡಿಯಸ್ ವಿ ಕಾಲ್ ಇಟ್ ಆಸ್ ವಾಟ್,
covalent radius. So vidyarthigale ee atom the nucleus illada ee atom the nucleus illada so illinda illi tanka one distance aitu nucleus idar half andre enaitu this distance to e distance so here it is indicating so e distance ige enu kartivi covalent radius an kartivi so covalent radius enagutada ಎರಡು ಸಿಮಿಲರ್ ಆಟಮ್ಸ್ ಏನು ಕೋವಲೆಂಟ್ಲಿ ಬಾಂಡ್ ಆಗಿರ್ತಾವಲ್ಲ ಅದರ ಹಾಫ್ ಡಿಸ್ಟೆನ್ಸಿಗೆ ನಾವು ಏನು ಕರಿತೀವಿ ಕೋವಲೆಂಟ್ ರೇಡಿಯಸ್ ಅಂತ ಕರಿತೀವಿ ಹಾಗಿದ್ರೆ ನ್ಯೂಕ್ಲಿಯಸ್ ಟು ನ್ಯೂಕ್ಲಿಯಸ್ ಡಿಸ್ಟೆನ್ಸ್ ಏನಿದು ಸೊ ಅದೇನಂತಂದ್ರೆ ವಿ ಕಾಲ್ ದಟ್ ಒನ್ ಆಸ್ ಬಾಂಡ್ ಲೆಂತ್ ಹೌದಾ ಸೊ ಬಾಂಡ್ ಲೆಂತ್ ಬಗ್ಗೆ ಸ್ಟಡಿ ಮಾಡೋಣ ಅಂತ ಸೊ ಕೋವಲೆಂಟ್ ರೇಡಿಯಸ್ ಅಂದ್ರೆ ಏನು ಇಟ್ ಈಸ್ ಹಾಫ್ ದ ಡಿಸ್ಟೆನ್ಸ್ ನೋಡಿ ವಿಚಾರ್ತೀವಿ ಇಲ್ಲಿಂದ ಇಲ್ಲಿ ತನಕ ನ್ಯೂಕ್ಲಿಯಸ್ ಅದ ಇದರ ಹಾಫ್ ಅಂದ್ರೆ ಇಲ್ಲಿ ಬಂತು ಸೊ ದಿಸ್ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಈ ಡಿಸ್ಟೆನ್ಸ್ ಆಗಿರ್ಬೋದು ಇವೆರಡಕ್ಕೂ ಡಿಸ್ಟೆನ್ಸ್ ಏನು ಕರಿತೀವಿ ಕೋವಲೆಂಟ್ ರೇಡಿಯಸ್ ಅಂತ ಕರಿತೀವಿ ಸೊ ಇಟ್ ಈಸ್ ಹಾಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯ ಆಫ್ ಸಿಮಿಲರ್ ಆಟಮ್ಸ್ ನೋಡ್ರಿ ಇಲ್ಲಿ ಸಿಮಿಲರ್ ಆಟಮ್ಸ್ ಅಂತ ಬಹಳ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ದಟ್ ಆರ್ ಬಾಂಡೆಡ್ ಟುಗೆದರ್ ಬೈ ಸಿಂಗಲ್ ಕೋವಲೆಂಟ್ ಬಾಂಡ್ ಅದಕ್ಕೆ ಏನು ಕರಿತೀವಿ ವಿ ಕಾಲ್ ಇಟ್ ಆಸ್ ಕೋವಲೆಂಟ್ ರೇಡಿಯಸ್ ಇದು ಹೈಡ್ರೋಜನ್ ಹೈಡ್ರೋಜನ್ ಆಟಮ್ ಆಗಿರ್ಬೋದು ಕ್ಲೋರಿನ್ ಕ್ಲೋರಿನ್ ಆಗಿರ್ಬೋದು ಬ್ರೋಮಿನ್ ಬ್ರೋಮಿನ್ ಆಗಿರ್ಬೋದು ಸಿಂಗಲ್ ಕೋವಲೆಂಟ್ ಬಾಂಡ್ ಆಗಿರ್ಬೇಕು ಸಿಮಿಲರ್ ಆಟಮ್ಸ್ ಇರಬೇಕು ಅದು ನ್ಯೂಕ್ಲಿಯಸ್ ಟು ನ್ಯೂಕ್ಲಿಯಸ್ ದ ಹಾಫ್ ಡಿಸ್ಟೆನ್ಸ್ ತಗೊಂಡಾಗ ಆ ಡಿಸ್ಟೆನ್ಸ್ ರೇಡಿಯಸ್ ಏನು ಕರಿತೀವಿ ಕೋವಲೆಂಟ್ ರೇಡಿಯಸ್ ಅಂತ ಕರಿತೀವಿ ಹಾಗಿದ್ರೆ ಬಾಂಡ್ ಲೆಂತ್ ಅಂದ್ರೆ ಏನು ಇಟ್ ಈಸ್ ಅ ಮೆಷರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯಸ್ ಆಫ್ ಟೂ ಕೆಮಿಕಲಿ ಬಾಂಡೆಡ್ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್ ಸೊ ಆಗಲೇ ನಾನು ಎಕ್ಸಾಂಪಲ್ ಕೊಟ್ಟೆ ಇಲ್ಲಿ ಸೊ ಇಲ್ಲೊಂದು ನ್ಯೂಕ್ಲಿಯಸ್ ಈ ಆಟಮ್ದು ಈ ನ್ಯೂಕ್ಲಿಯಸ್ ಆಟಮ್ ಇದು ಸೊ ಇದೆರಡು ಡಿಸ್ಟೆನ್ಸ್ ಏನು ಬರ್ತದೆ ಟೋಟಲ್ ಬಾಂಡ್ ಲೆಂತ್ ಕರಿತೀವಿ ಇದಕ್ಕೆ ಏನು ಕರ್ತೀವಿ ಬಾಂಡ್ ಲೆಂತ್ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬಾಂಡೆಡ್ ಆಟಮ್ಸ್ ಆಫ್ ಎ ನ್ಯೂಕ್ಲಿಯಸ್ ಹೌದಾ ಎರಡು ನ್ಯೂಕ್ಲಿಯರ್ ಏನು ಡಿಸ್ಟೆನ್ಸ್ ಇರ್ತದೆ ಆ ಟೋಟಲ್ ಡಿಸ್ಟೆನ್ಸ್ಗೆ ಏನು ಕರಿತೀವಿ ಬಾಂಡ್ ಲೆಂತ್ ಅಂತ ಕರಿತೀವಿ ಸೊ ಇದ್ರ ಅರ್ಧ ತಗೊಂಡಾಗ ಇಫ್ ಐ ಟೇಕ್ ಹಾಫ್ ಆಫ್ ದಿಸ್ ರೈಟ್ ಸೊ ಅವಾಗ ಏನಾಗ್ತದೆ ಇಲ್ಲಿಂದ ಇಲ್ಲಿ ತನಕ ಇಟ್ ಈಸ್ ಕಾಲ್ಡ್ ಆಸ್ ಕೋವಲೆಂಟ್ ರೇಡಿಯಸ್ ಹೌದಾ ವಿದ್ಯಾರ್ಥಿಗಳೇ ಸೊ ಬಾಂಡ್ ಲೆಂತ್ ಹಾಫ್ ಏನು ಡಿಸ್ಟೆನ್ಸ್ ಬರ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಕೋವಲೆಂಟ್ ರೇಡಿಯಸ್ ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ ನನಗೆ ನೀವು ಒಂದು ಅಸೈನ್ಮೆಂಟ್ ಏನಂತಂದ್ರೆ ಹೌ ಕೋವಲೆಂಟ್ ಬಾಂಡ್ ಆ್ಯಂಡ್ ಸಾರಿ ಹೌ ಕೋವಲೆಂಟ್ ರೇಡಿಯಸ್ ಆ್ಯಂಡ್ ಬಾಂಡ್ ಲೆಂತ್ ಆರ್ ರಿಲೇಟೆಡ್ ಟು ಈಚ್ ಅದರ್ ಸೊ ಇದೊಂದು ಕ್ವಶನ್ನ ಅಸೈನ್ಮೆಂಟ್ ಅಂತ ತಗೊಳ್ಳಿ ವಿದ್ಯಾರ್ಥಿಗಳೇ ಏನಂತಂದ್ರೆ ಹೌ ಬಾಂಡ್ ಲೆಂತ್ ಆ್ಯಂಡ್ ಕೋವಲೆಂಟ್ ರೇಡಿಯಸ್ ಆರ್ ರಿಲೇಟೆಡ್ ವಿತ್ ಈಚ್ ಅದರ್ ಸೊ ಕೋವಲೆಂಟ್ ರೇಡಿಯಸ್ ಅಂದ್ರೆ ಏನಾಯ್ತು ವಿದ್ಯಾರ್ಥಿಗಳೇ ಒಂದು ನ್ಯೂಕ್ಲಿಯಸ್ ಇಂದ ಇನ್ನೊಂದು ನ್ಯೂಕ್ಲಿಯಸ್ ತನಕ ಏನು ಲೆಂತ್ ಬರುತ್ತೆ ಆ ಲೆಂತಿಗೆ ನಾವೇನು ಕರಿತೀವಿ ಟು ಬಾಂಡ್ ಲೆಂತ್ ಅಂತ ಕರಿತೀವಿ ಈ ಬಾಂಡ್ ಲೆಂತ್ ಒಳಗ ಹಾಫ್ ಡಿಸ್ಟೆನ್ಸ್ ಏನು ಬರ್ತಲ್ಲ ದಟ್ ವಿ ಕಾಲ್ ಇಟ್ ಆಸ್ ವಾಟ್ ಕೋವಲೆಂಟ್ ರೇಡಿಯಸ್ ಸೊ ದಟ್ ಮೀನ್ಸ್ ಹೌ ಬಾಂಡ್ ಲೆಂತ್ ಆ್ಯಂಡ್ ಕೋವಲೆಂಟ್ ರೇಡಿಯಸ್ ಆರ್ ರಿಲೇಟೆಡ್ ಅದನ್ನ ಒಂದು ಸ್ವಲ್ಪ ಅಸೈನ್ಮೆಂಟ್ ಅಂತ ತಗೊಂಡು ನನಗೆ ಮೆಸೇಜ್ ಮಾಡಿ ಓಕೆ ವಿದ್ಯಾರ್ಥಿಗಳೇ ಇನ್ನು ಸೆಕೆಂಡ್ ಟೈಪ್ ಆಫ್ ಅಟಮಿಕ್ ರೇಡಿಯಸ್ ಏನಂತಂದ್ರೆ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಸೊ ಏನಿದು ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಈಸ್ ಈಕ್ವಲ್ ಟು ಒನ್ ಹಾಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಅನ್ಬೌಂಡೆಡ್ ಆಟಮ್ಸ್ ನೋಡಲಿ ಟೂ ಬೌಂಡೆಡ್ ಅಲ್ಲ ಇದು ಅನ್ಬೌಂಡೆಡ್ ಆಟಮ್ಸ್ ವೆನ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದೆಮ್ ಆರ್ ಬ್ಯಾಲೆನ್ಸ್ಡ್ ಸೊ ಇಲ್ಲಿ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಇಟ್ ಈಸ್ ಆಲ್ಸೋ ಹಾಫ್ ದ ಡಿಸ್ಟೆನ್ಸ್ ಅಲ್ಲಿ ಕೋವಲೆಂಟ್ ರೇಡಿಯಸ್ ಕೂಡ ಹಾಫ್ ದ ಡಿಸ್ಟೆನ್ಸ್ ಬಟ್ ಅಲ್ಲಿ ಏನಾಗಬೇಕು ಬಾಂಡ್ ಆಗಿರ್ಬೇಕು ಕೋವಲೆಂಟ್ ಬಾಂಡೆಡ್ ಆಗಿರ್ಬೇಕು ಇಲ್ಲಿ ಅನ್ಬೌಂಡೆಡ್ ಆಟಮ್ಸ್ ಆಗಿರ್ಬೇಕು ಸೊ ಇಲ್ಲಿ ನಾ ಡೈಗ್ರಾಮೆಟಿಕ್ ಆಗಿ ತೋರಿಸ್ತೀನಿ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಹಾಫ್ ದ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಟಮ್ಸ್ ದಟ್ ಆರ್ ನಾಟ್ ಬಾಂಡೆಡ್ ಅಥವಾ ದಟ್ ಆರ್ ನಾಟ್ ವಿತ್ ದ ವಿದಿನ್ ದ ಸೇಮ್ ಮಾಲಿಕ್ಯೂಲ್ ಸೊ ಇಲ್ಲಿ ಡೈಗ್ರಾಮೆಟಿಕ್ ಒಳಗೆ ನೋಡ್ಬೋದು ವಿದ್ಯಾರ್ಥಿಗಳೇ ಹಾ ವೆರಿ ಗುಡ್ ಸೊ ಇಲ್ಲಿ ಇದು ಒಂದು ಹೈಡ್ರೋಜನ್ ಆಟಮ್ಸ್ ಹೌದಾ ಇದು ಒಂದು ಎರಡು ಹೈಡ್ರೋಜನ್ ಆಟಮ್ಸ್ ಸೊ ಇಲ್ಲಿಂದ ಇಲ್ಲಿ ತನಕ ಏನು ನ್ಯೂಕ್ಲಿಯಸ್ ಅದಲ್ಲ ಡಿಸ್ಟೆನ್ಸ್ ಇದ್ರ ಹಾಫ್ ಡಿಸ್ಟೆನ್ಸ್ ಸೊ ಇಲ್ಲಿ ಓಕೆ ಇಲ್ಲಿಂದ ಇಲ್ಲಿ ತನಕ ಹೌದಾ ಇದ್ರ ಹಾಫ್ ಡಿಸ್ಟೆನ್ಸ್ ಅಂದ್ರೆ ಏನು ಬಂತು ಇದು ಡಿಸ್ಟೆನ್ಸ್ ಹೌದಾ ಸೊ ಈ ಡಿಸ್ಟೆನ್ಸ್ ತೊಗೊಂಡಾಗ ದಿಸ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ವಾಟ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ನೋಡ್ರಿ ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ ಇದು ಹೈಡ್ರೋಜನ್ ಹೈಡ್ರೋಜನ್ ತೊಗೊಂಡಾಗ ಈ ನ್ಯೂಕ್ಲಿಯಸ್ ಇಂದ ಈ ನ್ಯೂಕ್ಲಿಯಸ್ ತನಕ ನಾವೇನು ಕರಿತೀವಿ ಬಾಂಡ್ ಲೆಂತ್ ಅಂತ ಕರಿತೀವಿ ಇದರ ಹಾಫ್ ಇಲ್ಲಿಂದ ಇಲ್ಲಿ ತನಕ ತೊಗೊಂಡಾಗ ಕೋವಲೆಂಟ್ ರೇಡಿಯಸ್ ಅಂತ ಕರಿತೀವಿ ದಿಸ್ ಈಸ್ ವಿದಿನ್ ದ ಬಾಂಡೆಡ್ ಮಾಲಿಕ್ಯೂಲ್ಸ್ ಈಗ ಎರಡು ಅನ್ಬಾಂಡೆಡ್ ಮಾಲಿಕ್ಯೂಲ್ಸ್ ಅವ ಎರಡು ಬಾಂಡ್ ಆಗಲಾರದ ಮಾಲಿಕ್ಯೂಲ್ಸ್ ಅವ ಸೊ ಈ ನ್ಯೂಕ್ಲಿಯಸ್ ಇಂದ ಈ ನ್ಯೂಕ್ಲಿಯಸ್ ತನಕ ಇದ್ರ ಹಾಫ್ ಡಿಸ್ಟೆನ್ಸ್ ನಾವೇನು ತೊಗೊಂತೀವಿ ದಟ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ವಾಟ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಥವಾ ಇಲ್ಲಿಂದ ಇಲ್ಲಿ ತನಕ ನೋಡ್ರಿ ಒಂದೇ ಕಡೆ ತೋರಿಸ್ತಾರೆ ಅಂದ್ರೆ ಇದು ಅಷ್ಟೇ ಅಪ್ಲೈ ಆಗಂಗಿಲ್ಲ ಇಲ್ಲಿಂದ ಇಲ್ಲಿ ತನಕ ತೊಗೊಂಡಾಗ ಕೂಡ ದಿಸ್ ಈಸ್ ಆಲ್ಸೋ ಕಾಲ್ಡ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಇಟ್ ಈಸ್ ದ ಹಾಫ್ ದ ಡಿಸ್ಟೆನ್ಸ್ ಇದು ಹಾಫ್ ಅದು ನೋಡ್ರಿ ವಿದ್ಯಾರ್ಥಿಗಳು ಇಲ್ಲಿಂದ ಇಲ್ಲಿ ತನಕ ತೊಗೊಂಡಾಗ ಇದ್ರ ಹಾಫ್ ಡಿಸ್ಟೆನ್ಸ್ ಇಟ್ ಈಸ್ ಹಾಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಅನ್ಬೌಂಡೆಡ್ ಅಥವಾ ದೇ ಆರ್ ನಾಟ್ ಬಾಂಡೆಡ್ ವಿತ್ ಈಚ್ ಅದರ್ ಸೊ ಅದರ ಡಿಸ್ಟೆನ್ಸ್ ತೊಗೊಂಡಾಗ ಆ ಡಿಸ್ಟೆನ್ಸ್ಗೆ ಏನು ಕರಿತೀವಿ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಕರಿತೀವಿ ಸೊ ವಿದ್ಯಾರ್ಥಿಗಳೇ ಈಗ ತನಕ ಎರಡು ಟೈಪ್ ಕಲ್ತೀವಿ ಒಂದು ಅಟಮಿಕ್ ರೇಡಿಯಸ್ ಒಳಗೆ ಮೊದಲನೇದಾಗಿ ವಿ ಹ್ಯಾವ್ ಲರ್ನ್ಡ್ ವಿತ್ ರೆಸ್ಪೆಕ್ಟ್ ಟು ಬಾಂಡ್ ಲೆಂತ್ ಕಲ್ತೀವಿ ರೈಟ್ ಸೊ ಆ ಬಾಂಡ್ ಲೆಂತ್ ಒಳಗೆ ದೆನ್ ವಿ ಆಲ್ಸೋ ಹ್ಯಾವ್ ಸೀನ್ ಕೋವಲೆಂಟ್ ರೇಡಿಯಸ್ ಆ್ಯಂಡ್ ಆಲ್ಸೋ
van der Waals radius. So definition on self for clarity ag barkori. In definition I'll mention madidini on self for clarity ag barkondo mention madri. So in all the doubts idre you can just message me. Nanu ond assignment kodidini enantare how bond length and covalent radius are related to each other. Idr bagge on self nanige message madi reply madi. Okay, so idravagi enavaru doubts idre andre please message me. Then the remaining concept I'll be containing in the next class. So ಪ್ರತಿ ಸಲ ಹೇಳೋ ಹಾಗೆ ಈ ಸಲ ಹೇಳ್ತಿದ್ದೀನಿ ಯೂಟ್ಯೂಬ್ ಲಿಂಕ್ ಕಳಿಸಿದಾಗ ಅಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಸೊ ಎರಡು ಕ್ಲಿಕ್ ಮಾಡಿ ಸೊ ದ್ಯಾಟ್ ಯಾವಾಗ ನಾನು ಲಿಂಕ್ ಕಳಿಸಿದ್ರೆ ಯು ವಿಲ್ ಗೆಟ್ ದ ಮೆಸೇಜ್. ಸೊ ವಿತ್ ದಿಸ್ ವಿಲ್ ಎಂಡ್ ವಿತ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಹ್ಯಾವ್ ಎ ನೈಸ್ ಡೇ.